ಎಲ್ಲರಿಗೂ ನಮಸ್ಕಾರ. ನಂಜಪ್ಪ ಆಸ್ಪತ್ರೆಯ ಆರೋಗ್ಯ ಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ದೀಪಕ್ ಹೆಚ್ ಜಿ, ಬೆನ್ನು ಮೂಳೆ ಮತ್ತು ಬೆನ್ನು ಹುರಿಯ ತಜ್ಞ ವೈದ್ಯ. ಕೆಲವೊಮ್ಮೆ ಎಲ್ಲರೊಂದು ಪ್ರಶ್ನೆ ಉದ್ಭವಿಸೋದುಂಟು, ಈ ಬೆನ್ನು ಹುರಿಗೆ ಹೊಡೆತ ಬಿದ್ದಾಗ ಯಾಕೆ ಇದರ ಡ್ಯಾಮೇಜ್ ಪರ್ಮನೆಂಟ್ ಆಗಿರ್ತದೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ನಮ್ಮ ದೇಹದಲ್ಲಿ ರಿಪೇರಿಂಗ್ ಟೆಕ್ನಿಕ್ ಅಥವಾ ರಿಪೇರಿಂಗ್ ಫಂಕ್ಷನ್ ಏನಿದೆ ಅದಕ್ಕೆ ಕಾರಣವಾಗಿರ್ತದೆ. ಕೆಲವೊಂದು ಹೊಡೆತ ಬೀಳುತ್ತೆ, ಚರ್ಮ ಕೆಲವು ಗಾಯ ಆಗ್ತದೆ, ಅಥವಾ ನಮ್ಮ ಮೂಳೆ ಎಲ್ಲರೂ ಮುರಿತದೆ, ಈ ಕೆಲವೊಮ್ಮೆ ಲಿವರ್ದು ಏನಾದರೂ ಪ್ರಾಬ್ಲಮ್ ಆದಾಗ ಅವೆಲ್ಲ ರೀಜನ್ರೇಟ್ ಅಂದರೆ ತನ್ನಿಂತಾನೆ ಮತ್ತೆ ಅದು ಬೆಳೆದು ಬರ್ತಾ ಇರ್ತದೆ, ಆ ಸೆಲ್ಗಳು ಮತ್ತೆ ಹುಟ್ಟಿ ಬರ್ತಾ ಇರ್ತವೆ. ಬೆನ್ನು ಹುರಿ ಮತ್ತು ತಲೆ ಮೆದುಳಿನಲ್ಲಿರೋ ನರಗಳು ರೀಜನ್ರೇಷನ್ ಮತ್ತೆ ಅದು ಹುಟ್ಟಿ ಬರುವಂಥ ಅವಕಾಶ ಇರುವುದಿಲ್ಲ. ಅದಕ್ಕೆ ಅದು ಜೀವನಕ್ಕೆ ಒಂದೇ ಸಲ ನಮಗೆ ಕೊಡುವುದು. ಒಂದು ಸಲ ಅದೇನಾದರೂ ಪೆಟ್ಟಾಯಿತು, ಅದು ಪೂರ್ತಿ ಪ್ರಮಾಣದಲ್ಲಿ ಕಟ್ಟಾಗಿದೆ ಅಂತಾದರೆ ಮತ್ತೆ ಅದು ಬರುವುದಿಲ್ಲ. ಈಗ ನಮ್ಮ ಬೆನ್ನು ಹುರಿಯಲ್ಲಿ ಇಟ್ಸ್ ನಾನು ಹೇಳ್ದಂಗೆ ಅದೊಂದು ಲಿಂಕ್, ಲಕ್ಷೋಧಿಪತಿ ನರಗಳು ಮೆದುಳಿನಿಂದ ಕಾಲಿಗೆ ಕೈಗೆ ಹೋಗ್ತಾ ಇರ್ತದೆ. ಸೊ ಕೆಲವೊಂದು ನರಗಳು ಮಾಂಸ ಖಂಡಕ್ಕೆ ಹೋಗ್ತದೆ, ಕೆಲವೊಂದು ಅಲ್ಲಿಂದ ಬರುವಂಥ ಸಿಗ್ನಲ್ಗಳು ನೋವಿನ ಸಿಗ್ನಲ್ಗಳು ಬಿಸಿ ತಣ್ಣಗಿರೋದು ಅದನ್ನು ಸಿಗ್ನಲ್ ತಗೊಂಡು ವಾಪಸ್ ಬರ್ತಾ ಇರ್ತದೆ. ಸೊ ಮಿಲಿಯನ್ ಗಟ್ಟಲೆ ನರಗಳು ಒಂದು ಸಣ್ಣ ಒಂದು ಪೈಪ್ ಮೂಲಕ ಮೇಲೆ ಮೆದುಳಿಗೆ ಕನೆಕ್ಟ್ ಆಗ್ತಾ ಇರ್ತದೆ. ಪೂರ್ತಿ ಪ್ರಮಾಣದಲ್ಲಿ ಕಟ್ಟಾದಾಗ ಆ ಲಿಂಕ್ ಮತ್ತೆ ಎಸ್ಟಾಬ್ಲಿಷ್ ಆಗಲಿಕ್ಕೆ ಆಗೋದಿಲ್ಲ. ಮಿಲಿಯನ್ ಗಟ್ಟಲೆ ನರಗಳಿರುವುದರಿಂದ ಒಂದಕ್ಕೊಂದು ಲಿಂಕ್ ಕರೆಕ್ಟ್ ಆಗಿ ಆಗುವುದಿಲ್ಲ. ಸೊ ಹಾಗಾಗಿ ಏನಾಗ್ತದೆ, ಲಿಂಕ್ ಆದರೂ ಕೂಡ ಅದು ಕರೆಕ್ಟ್ ಆಗದೇ ಇದ್ದಾಗ ನಮಗೀಗ ನಮ್ಮ ಪೂರ್ತಿ ಪ್ರಮಾಣದಲ್ಲಿ ಫಂಕ್ಷನ್ಗಳು ಬರುವುದಿಲ್ಲ. ಅದೇ ಏನಾದರೂ ಕೆಲವೊಮ್ಮೆ ನಾವು ಪ್ರಶ್ನೆ ಕೇಳೋದುಂಟು, ಸರ್ ನಮ್ಮ ಪರಿಚಯದವರೊಬ್ರು ಈ ಥರ ಆಗಿತ್ತು, ಅವಾಗ ಅವರು ಕೈ ಕಾಲು ಆಡಿಸ್ತಾ ಇರಲಿಲ್ಲ ಸ್ಟಾರ್ಟಿಂಗು, ಬಟ್ ಆಮೇಲೆ ನೋಡಿದರೆ ಚೆನ್ನಾಗಿ ನಡ್ಕೊಂಡು ಓಡಾಡ್ತಿದ್ದಾರೆ ಸರ್, ಇಲ್ಲ ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಆರಾಮಾಗಿ ಅವ್ರ ಪಾಡಿಗೆ ಅವ್ರ ಕೆಲಸ ಆದರೂ ಮಾಡ್ಕೊಂಡಿರೋ ಅಷ್ಟು ಇಂಪ್ರೂವ್ ಆಗಿದ್ದಾರೆ, ಅದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ನರಗಳಲ್ಲಿ ಎರಡು ಪದರ ಇರುತ್ತೆ, ಒಂದು ಒಳಗಡೆ ಇನ್ನೊಂದು ಹೊರಮೆ ಇರ್ತದೆ, ಒಂದು ಆಕ್ಸನ್ ಮತ್ತು ಒಳಗಡೆ ಅದರ ಮೈಲಿನ್ ಶೀಟ್ ಅಂತ ಅದು ಇರ್ತದೆ. ಸೊ ಈಗ ಪೂರ್ತಿಯಾಗಿ ಒಳಗಡೆ ಮಾತ್ರ ಹೊಡೆತ ಬಿದ್ದಾಗ ಕೆಲವೊಮ್ಮೆ ಹೊರಮೈ ಇನ್ನೂ ಚೆನ್ನಾಗೇ ಇರ್ತದೆ, ಅವಾಗ ಏನಾಗ್ತದೆ ಅದರಲ್ಲಿ ವಾಪಸ್ ಮತ್ತೆ ಅದರಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲಿಕ್ಕೆ ಅದೊಂದು ಸ್ಕೆಲಿಟನ್ ಇರ್ತದೆ, ಅದ್ರ ಮೂಲಕ ಅದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗ್ತದೆ. ಸೊ ಅದಕ್ಕೊಂದು 3 ತಿಂಗಳಿಂದ 6 ತಿಂಗಳು ಟೈಮ್ ಹಿಡಿಬೋದು, ಬಟ್ ಅದು ಕನೆಕ್ಷನ್ ಮತ್ತೆ ರೀ ಎಸ್ಟಾಬ್ಲಿಷ್ ಆಗ್ತದೆ. ಈ ಪೂರ್ತಿ ಪ್ರಮಾಣದಲ್ಲಿ ಕಟ್ಟಾಗಿ ಹೊರಮೈ ಮತ್ತು ಒಳಮೈ ಎಲ್ಲದೂ ಕಟ್ಟಾದಾಗ ಅದು ಮತ್ತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲಿಕ್ಕೆ ಸ್ಕೆಲಿಟನ್ನೇ ಇರುವುದಿಲ್ಲ. ಸೊ ಅದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲಿಕ್ಕೂ ಆಗುವುದಿಲ್ಲ. ಸೊ ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದು ರಿಕವರಿ ಏನೂ ಆಗುವುದಿಲ್ಲ. ಸೊ ಹಾಗಾಗಿ ಹೊಡೆತದ ತೀವ್ರತೆ ಮೇಲೂ ರಿಕವರಿ ಅವಲಂಬಿತ ಆಗಿರ್ತದೆ.